ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಈ ವಿಡಿಯೋದಲ್ಲಿ ಒಂದು ಬ್ಯಾಂಕಿಂಗ್ ಸ್ಟಾಕ್ ಇವತ್ತು ಫೈವ್ ಪರ್ಸೆಂಟ್ ಡೌನ್ ಆಯಿತು ಅದರ ಹಿಂದೆ ಒಂದು ಇಂಪಾರ್ಟೆಂಟ್ ಕಾರಣ ಇತ್ತು ಆ ಕಾರಣ ಏನು ಆ ಸ್ಟಾಕ್ ಯಾವುದು ಅಂತ ನಿಮಗೆ ಈಗಾಗಲೇ ಗೊತ್ತಾಗಿದೆ ಈ ವಿಷಯದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಅಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಸ್ಟಾಕ್ ಫೆಡರಲ್ ಬ್ಯಾಂಕ್ ಇವತ್ತು ನೋಡಬಹುದು ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಏನಲ್ಲ ನಾರ್ಮಲ್ ಆಗಿ ಡೌನ್ ಫಾಲ್ ಈ ಸ್ಟಾಕ್ ಕಂಡಿದೆ ಹಾಗೆ ಇನ್ ಕೇಸ್ ನೀವು ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಫೈವ್ ಡೇಸ್ ಅಲ್ಲಿ ಇವತ್ತಿನ ಫೈವ್ ಪರ್ಸೆಂಟ್ ಫಾಲ್ ನಂತರ ಕೂಡ ಸ್ಟಿಲ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಜಸ್ಟ್ ಫೈವ್ ಡೇಸ್ ಅಲ್ಲಿ ಇದರ ಹೈಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೂರುವರೆ ಪರ್ಸೆಂಟ್ ಜಾಸ್ತಿ ಅಪ್ ಆಗಿತ್ತು ಸ್ಟಾಕ್ ಇವತ್ತು ಫೈವ್ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಈ ಸ್ಟಾಕ್ ಡೌನ್ ಆಯ್ತು ಇನ್ನೊಂದು ಸ್ಟಾಕ್ ಇನ್ನೊಂದು ಬ್ಯಾಂಕಿಂಗ್ ಸ್ಟಾಕ್ ಅದರ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಅದು ಕೋಟಕ್ ಮಹೀಂದ್ರಾ ಬ್ಯಾಂಕ್ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಈ ನ್ಯೂಸ್ ಬಂದು ಈ ಎರಡು ಸ್ಟಾಕ್ ಗಳಿಗೆ ಸಂಬಂಧಪಟ್ಟದ್ದು ಯಾವ ಕಾರಣ ಫೆಡರಲ್ ಬ್ಯಾಂಕ್ ನ ಡೌನ್ ಫಾಲ್ ಗೆ ಕಾರಣ ಆಗಿದೆಯೋ ಅದೇ ಕಾರಣ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನ ಪಾಸಿಟಿವ್ ಪರ್ಫಾರ್ಮೆನ್ಸ್ಗೂ ಕೂಡ ಕಾರಣ ಆಗಿರುವಂತ ಸಾಧ್ಯತೆ ಇದೆ ಸೊ ನೋಡೋಣ ಇದರ ಹಿಂದಿನ ಕಾರಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಸೊ ಆ ಕಾರಣಕ್ಕೆ ನಾವು ಬರೋದಾದ್ರೆ ಇಳಿಯರೇ ಈ ಎರಡು ಬ್ಯಾಂಕ್ ಗಳ ಪರ್ಫಾರ್ಮೆನ್ಸ್ ನ ಇಂದಿನ ಕಾರಣ ಈ ವ್ಯಕ್ತಿ ಕೆ ಮಣಿಯನ್ ಹಾಗೆ ಇವರು ಯಾರು ಅಂತ ಕೂಡ ಇಲ್ಲೇ ನೋಡಬಹುದು ಓಲ್ ಟೈಮ್ ಡೈರೆಕ್ಟರ್ ಮೆಂಬರ್ ಆಫ್ ಗ್ರೂಪ್ ಮ್ಯಾನೇಜ್ಮೆಂಟ್ ಕೌನ್ಸಿಲ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಲಿಮಿಟೆಡ್ ಕೋಟಕ್ ಮಹೀಂದ್ರಾ ಬ್ಯಾಂಕ್ ನ ಓಲ್ ಟೈಮ್ ಡೈರೆಕ್ಟರ್ ಆಗಿರುವಂತವರು ಕೆ ವಿ ಎಸ್ ಮಣಿಯನ್ ಅವರು ಕೋಟಕ್ ಮಹೀಂದ್ರಾ ಬ್ಯಾಂಕ್ ನ ಒಬ್ಬ ಕೀ ಪರ್ಸನ್ ಸೊ ಇದಕ್ಕೂ ಫೆಡರಲ್ ಬ್ಯಾಂಕ್ ನ ಡೌನ್ಫಾಲ್ಗ ಕಾರಣ ಏನು ಸೊ ಅದನ್ನ ನಾವು ತಿಳ್ಕೊಳ್ಳೋದಾದ್ರೆ ಒಂದು ನ್ಯೂಸ್ ಗೆ ನಾವು ಬರೋಣ ಸೊ ಇಲ್ಲಿ ನೋಡಬಹುದು ಫೆಡರಲ್ ಬ್ಯಾಂಕ್ ಸ್ಟಾಕ್ ಫಾಲ್ಸ್ ಲೆಂಡರ್ ಲುಕಿಂಗ್ ಫಾರ್ ನ್ಯೂ ಎಂ ಡಿ ಟು ಸಕ್ಸೀಡ್ ಶ್ರೀನಿವಾಸನ್ ಅಂದ್ರೆ ಈಗ ಫೆಡರಲ್ ಬ್ಯಾಂಕ್ ನ ಎಂ ಡಿ ಶ್ರೀನಿವಾಸನ್ ಅವರು ಇದ್ದಾರೆ ಇವರ ನಂತರ ಹೊಸ ಪರ್ಸನ್ ಬರಬೇಕಾಗಿದೆ ಇವರ ಟರ್ಮ್ ಸದ್ಯದಲ್ಲೇ ಮುಗಿತಾ ಇದೆ ಇವರು ಕೂಡ ಎರಡ್ ಸಾವಿರದ ಹತ್ತರಿಂದ ಇರುವಂತಹ ವ್ಯಕ್ತಿ ಇವರ ನಿನ್ನೆ ಮೊನ್ನೆ ಬಂದಂತಹ ವ್ಯಕ್ತಿ ಅಲ್ಲ ಶ್ರೀನಿವಾಸನ್ ಅವರು ಎರಡ್ ಸಾವಿರದ ಹತ್ತರಿಂದ ಕೂಡ ಇದೇ ಕಂಪನಿಯಲ್ಲಿ ಇದ್ದಾರೆ ಅಂದ್ರೆ ಫೆಡರಲ್ ಬ್ಯಾಂಕ್ ಅಲ್ಲೇ ಇದ್ದಾರೆ ಬ್ಯಾಂಕ್ ಅನ್ನ ಒಳ್ಳೆ ಪ್ರಮಾಣದಲ್ಲಿ ಬೆಳವಣಿಗೆ ಕೂಡ ಮಾಡಿದ್ದಾರೆ ಇವರ ಟರ್ಮ್ ಮುಗಿಬೇಕಾದ್ರೆ ಎಂ ಡಿ ಅಂಡ್ ಸಿಇಒ ತೆರಬೇಕಾಗಿದೆ ಫೆಡರಲ್ ಬ್ಯಾಂಕ್ ಸೊ ಈ ವಿಚಾರವಾಗಿ ಮೂರು ಜನರ ಲಿಸ್ಟ್ ಅನ್ನ ಈ ಕಂಪನಿ ಮಾಡಿ ಆರ್ ಬಿ ಐಗೆ ಕೊಟ್ಟಿತ್ತು ಅನ್ನುವಂತ ನ್ಯೂಸ್ ಬಂದಿದೆ ಅದರಲ್ಲಿ ಫ್ರಂಟ್ ರನ್ನರ್ ಅಂತ ಅಂದ್ರೆ ಇವರು ಕೆ ವಿ ಎಸ್ ಮಣಿಯನ್ ಸೊ ಫೆಬ್ರವರಿ ಹದಿನೈದನೇ ತಾರೀಕು ನ್ಯೂಸ್ ಕೂಡ ಪಬ್ಲಿಷ್ ಆಗಿದೆ ಸಿಎನ್ ಬಿ ಸಿ ಐಟಿನ್ ಅಲ್ಲಿ ನೋಡಬಹುದು ಸೈಟಿಂಗ್ ಅನ್ ಐಡೆಂಟಿಫೈಡ್ ಪೀಪಲ್ ದಟ್ ಫೆಡರಲ್ ಬ್ಯಾಂಕ್ ಅಸ್ ಶಾರ್ಟ್ ಲಿಸ್ಟೆಡ್ ಟು ಇಂಟರ್ನಲ್ ಕ್ಯಾಂಡಿಡೇಟ್ಸ್ ಅಲಾಂಗ್ ವಿತ್ ಕೋಟಕ್ ಮಹಿಂದ್ರಾ ಬ್ಯಾಂಕ್ ಕೆ ವಿ ಎಸ್ ಮಣಿಯನ್ ಟು ಸಕ್ಸಿಡ್ ಶ್ಯಾಮ್ ಶ್ರೀನಿವಾಸನ್ ಆಸ್ ದ ಮ್ಯಾನೇಜಿಂಗ್ ಡೈರೆಕ್ಟರ್ ಅಂಡ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಸೊ ಇದು ಲಾಸ್ಟ್ ಫ್ಯೂ ಡೇಸ್ ಅಲ್ಲಿ ಫೆಡರಲ್ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಕಾರಣ ಆಗಿತ್ತು ಯಾಕೆಂತಂದ್ರೆ ಈ ವ್ಯಕ್ತಿಯ ಮೇಲೆ ಮಾರ್ಕೆಟ್ ಗೆ ನಂಬಿಕೆ ಇತ್ತು ಸೊ ಇವರು ಬಂದ್ರೆ ಫೆಡರಲ್ ಬ್ಯಾಂಕ್ ಅನ್ನ ಇನ್ನೂ ಒಳ್ಳೆ ಒಳ್ಳೆ ಸ್ಥಿತಿಗೆ ತರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಮೇಲೆ ಲಾಸ್ಟ್ ಫೋರ್ ಫೈವ್ ಡೇಸ್ ಅಲ್ಲಿ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿತ್ತು ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ರಿವರ್ಸ್ ನ್ಯೂಸ್ ಬಂದಿದೆ ಅದೇನು ಅಂತ ಕೂಡ ಇದೇ ನ್ಯೂಸ್ ಅಲ್ಲಿ ಇದೆ ನೋಡಬಹುದು ಕೋಟಕ್ ಮಹೀಂದ್ರಾ ಬ್ಯಾಂಕ್ ರೀ ಕೆವಿಎಸ್ ಕೆ ವಿ ಮಣಿಯನ್ ಆಸ್ ದ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ನ್ಯೂಸ್ ಬಂತು ಅದಾದ್ಮೇಲೆ ಕೋಟಕ್ ಮಹೀಂದ್ರಾ ಬ್ಯಾಂಕ್ ಅವ್ರನ್ನ ಬಿಡ್ಲಿಕ್ಕೆ ರೆಡಿ ಇಲ್ಲ ಸೊ ಹಾಗಾಗಿ ಅವರನ್ನ ಹೊಸ ರೋಲ್ ಅನ್ನ ಕೊಟ್ಟಿದೆ ಅವರಿಗೆ ರೀ ಕೆವಿಎಸ್ ಕೆ ಮಣಿಯನ್ ಆಸ್ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಈಗ ಜಾಯಿಂಟ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಮಾಡಿರೋದ್ರಿಂದ ಅವರು ಬರುವಂತ ಚಾನ್ಸಸ್ ಕಡಿಮೆ ಆಯ್ತು ಚಾನ್ಸಸ್ ಕಡಿಮೆ ಆಯ್ತು ಅನ್ನೋದಕ್ಕಿಂತ ಅವ್ರು ಬರೋದೇ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ಸಾಕಷ್ಟು ದಿನದಿಂದ ಇರುವಂತಹ ಬ್ಯಾಂಕ್ ಅನ್ನ ಬಿಟ್ಟು ಮತ್ತೆ ಇಲ್ಲಿಗೆ ಬರುವಂತಹ ಅವಶ್ಯಕತೆ ಇಲ್ಲದೆ ಆಗು ಇರಬಹುದು ಹಾಗಾಗಿ ಈ ನ್ಯೂಸ್ ಬಂದ ಮೇಲೆ ಸ್ಟಾಕ್ ಅಲ್ಲಿ ಡೌನ್ ಫಾಲ್ ಕಂಡು ಬಂದಿದೆ ಎಸ್ಪೆಷಲಿ ಫೆಡರಲ್ ಬ್ಯಾಂಕ್ ಅಲ್ಲಿ ಸೊ ಹಾಗೆ ಶ್ರೀನಿವಾಸನ್ ಅವರ ಬಗ್ಗೆ ಕೂಡ ನೋಡಬಹುದು ಎರಡ್ ಸಾವಿರದ ಹತ್ತರಲ್ಲಿ ಚಾರ್ಜ್ ತಗೊಂಡಿದ್ದಾರೆ ಫೆಡರಲ್ ಬ್ಯಾಂಕ್ ಅಲ್ಲಿ ಸೊ ಅಕಾರ್ಡಿಂಗ್ ಟು ಆರ್ ಬಿ ಐ ಗೈಡ್ ಲೈನ್ಸ್ ಎ ನಾನ್ ಪ್ರೊಮೋಟರ್ ಸಿಇಒ ಕೆನ್ಸರ್ ಫಾರ್ ಅಪ್ ಟು ಫಿಫ್ಟೀನ್ ಇಯರ್ಸ್ ಇಸ್ ಕರೆಂಟ್ ಟರ್ಮ್ ಅಂಡ್ ಆನ್ ಸೆಪ್ಟೆಂಬರ್ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಇದೇ ವರ್ಷದ ಸೆಪ್ಟೆಂಬರ್ ಇಪ್ಪತ್ತೆರಡ್ ಅವರ ಟರ್ಮ್ ಮುಗಿತಾ ಇದೆ ಹಾಗಾಗಿ ಬೇರೆಯವರನ್ನ ಅಪಾಯಿಂಟ್ ಮಾಡಲೇಬೇಕಾಗಿದೆ ಅಕಾರ್ಡಿಂಗ್ ಟು ಆರ್ಬಿಐ ಗೈಡ್ ಲೈನ್ಸ್ ಜೊತೆಗೆ ಯಾವುದೇ ಬ್ಯಾಂಕ್ ಡೈರೆಕ್ಟ್ಲಿ ಅಪಾಯಿಂಟ್ ಮಾಡೋದಕ್ಕೆ ಆಗೋದಿಲ್ಲ ಅದಕ್ಕೆ ಆರ್ ಬಿ ಐ ಇಂದ ಪರ್ಮಿಷನ್ ಬೇಕಾಗುತ್ತೆ ಸೊ ಹಾಗಾಗಿ ಆರ್ ಬಿ ಐಗೆ ಒಂದೇ ನೇಮನ್ನು ಕೂಡ ಕಳಿಸೋವಾಗಿಲ್ಲ ಅನ್ನುವಂತ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಅಥವಾ ರೂಲ್ಸ್ ಇರುತ್ತೆ ಸೊ ಹಾಗಾಗಿ ಇಬ್ರು ಅಥವಾ ಮೂರು ಜನದ ನೇಮ್ ಅನ್ನ ಆರ್ ಬಿ ಐಗೆ ಅವರು ಸಬ್ಮಿಟ್ ಮಾಡಬೇಕಾಗುತ್ತೆ ಅದರ ನಂತರ ಆರ್ ಬಿ ಐ ಅಪ್ರೂವಲ್ ಸಿಕ್ಕ ಮೇಲೆ ಅದರಲ್ಲಿ ಅವರು ಯಾರನ್ನ ಬೇಕಾದ್ರೂ ಆಯ್ಕೆ ಮಾಡುವಂತಹ ಸ್ವತಂತ್ರ ಕಂಪನಿಗೆ ಇರುತ್ತೆ ಸೊ ರೀತಿ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕಾಗುತ್ತೆ ಬ್ಯಾಂಕಿಂಗ್ ಸ್ಟಾಕ್ ಗಳು ಸೊ ಇದು ಮೇನ್ ಕಾರಣ ಫೆಡರಲ್ ಬ್ಯಾಂಕ್ ಅಲ್ಲಿ ಇವತ್ತು ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬರ್ಲಿಕ್ಕೆ ಸೊ ಹಾಗಂತ ಫೆಡರಲ್ ಬ್ಯಾಂಕ್ ಡೌನ್ ಆಗುತ್ತಾ ಇನ್ನು ಸೊ ಈ ಪ್ರಶ್ನೆಗೆ ಬರೋದಾದ್ರೆ ಖಂಡಿತ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಓಲ್ ಕಂಪನಿ ಡಿಪೆಂಡ್ ಆಗಿರೋದಿಲ್ಲ ಜೊತೆಗೆ ಈ ವ್ಯಕ್ತಿ ಏನು ಈ ಬ್ಯಾಂಕ್ ಅಲ್ಲಿ ಇದ್ದವರು ಅಲ್ಲ ಬೇರೆ ಕಡೆಯಿಂದ ಬರಬೇಕಾಗಿದ್ದವರು ಸೊ ಅವರ ಪ್ಲೇಸ್ ಗೆ ಇನ್ನೊಬ್ಬರು ಬರ್ತಾರೆ ಬಟ್ ಏನಾಗುತ್ತೆ ಒಳ್ಳೆ ಹಿಸ್ಟ್ರಿ ಇರುವಂತ ವ್ಯಕ್ತಿ ಆಗಿದ್ರೆ ಅಂದ್ರೆ ಕಂಪನಿಯಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋರಾದ್ರೆ ದೊಡ್ಡ ಕಂಪನಿಯಲ್ಲಿ ಸ್ಪೆಷಲಿ ಕೋಟಕ್ ಮಹಿಂದ್ರ ಬ್ಯಾಂಕ್ ಅಂದ್ರೆ ನಮ್ಮ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತರ್ಡ್ ಲಾರ್ಜೆಸ್ಟ್ ಕಂಪನಿ ಸೊ ಎಕ್ಸ್ಪೆಕ್ಟೇಷನ್ ಇದೇ ಇರುತ್ತೆ ಅಂತ ದೊಡ್ಡ ಬ್ಯಾಂಕ್ ಇಂದ ಈ ಗೆ ಬರ್ತಾರೆ ಅಂತಂದ್ರೆ ಇದನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಸಬಹುದು ಅನ್ನೋ ನಂಬಿಕೆ ಮೇಲೆ ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕೊಂಡ್ ಬಂದಿತ್ತು ಅದರ ನಂತರ ಅವ್ರು ಬರಲ್ಲ ಅಂತ ಗೊತ್ತಾದ್ರೆ ಅವರ ಗೆ ಇನ್ನೊಬ್ರು ಬರ್ತಾರೆ ಖಂಡಿತ ಅವರು ಕೂಡ ಎಕ್ಸ್ಪೀರಿಯನ್ಸ್ ಪರ್ಸನ್ ಆಗಿರ್ತಾರೆ ಅಂತವ್ರನ್ನೇ ತರೋದು ಈ ರೋಲ್ ಗಳಿಗೆ ಬಿಸ್ನೆಸ್ ಆಸ್ ಯೂಜುವಲ್ ನಡೆಯುತ್ತೆ ಇವೆಲ್ಲ ಶಾರ್ಟ್ ಟರ್ಮ್ ರಿಯಾಕ್ಷನ್ ಗಳು ಯಾಕಂದ್ರೆ ಅವರು ಬರಬಹುದು ಅನ್ನೋ ನ್ಯೂಸ್ ಮೇಲೆ ಸ್ಟಾಕ್ ಅಲ್ಲಿ ಒಳ್ಳೆ ರ್ಯಾಲಿ ಕಂಡು ಬಂದಿತ್ತು ಅದರಲ್ಲಿ ಸ್ವಲ್ಪ ಡೌನ್ ಫಾಲ್ ಕೂಡ ಆಗಿದೆ ನಾಳೆ ಇನ್ನು ಡೌನ್ ಫಾಲ್ ಆದ್ರೂ ಆಗ್ಬಹುದು ಸ್ಟಾಕ್ ಮತ್ತೆ ಮೇಲ್ ಹೇಳೋದಿಲ್ಲ ಅಂತ ಏನೆಲ್ಲ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟೆ ಕೊಡುತ್ತೆ ಇನ್ ಕೇಸ್ ನಾವು ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಫಿಫ್ಟೀನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಟ್ವೆಂಟಿ ಒನ್ ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ನೈಂಟಿ ಫೋರ್ ಪರ್ಸೆಂಟ್ ಇದೆ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಫೆಡರಲ್ ಬ್ಯಾಂಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ನಾನು ಕೂಡ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಜೊತೆಗೆ ನಾನು ಕೂಡ ಈ ಸ್ಟಾಕ್ ಅಲ್ಲಿ ಓಲ್ಡಿಂಗ್ ಅನ್ನ ಇಟ್ಟಿದ್ದೀನಿ ತುಂಬಾನೇ ಹಿಂದೆ ಈ ಸ್ಟಾಕ್ ಅನ್ನ ನಾನು ಬೈ ಮಾಡಿದೆ ಅದೇ ಹೋಲ್ಡಿಂಗ್ ಅನ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಈಗಲೂ ಕೂಡ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಅಲ್ಲಿ ಇದ್ದಾಗ ಈ ಸ್ಟಾಕ್ ಅಲ್ಲಿ ನಾನು ಎಂಟರ್ ಆಗಿದ್ದೆ ಸೊ ಈಗಲೂ ಕೂಡ ನನ್ನ ಪೋರ್ಟ್ಫೋಲಿಯೋದಲ್ಲಿ ಇದೆ ಹಾಗಂತ ಈ ನ್ಯೂಸ್ ಬಂತು ಅಂದ ತಕ್ಷಣ ನಾನೇನು ಸೆಲ್ ಮಾಡೋದಿಲ್ಲ ಏನಿಲ್ಲ ಯಾಕಂದ್ರೆ ನಮ್ಮ ವಿಷನ್ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಟ್ ಮಾಡೋದು ಹಾಗಾಗಿ ಆರಾಮಾಗಿ ಕಂಟಿನ್ಯೂ ಮಾಡ್ತೀನಿ ಜೊತೆಗೆ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಕಂಡು ಬರ್ತಾ ಇದೆ ಮೂವತ್ತೇಳು ಸಾವಿರ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನ ತಲುಪಿದೆ ಈಗ ಹಾಗೆ ಹಾಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡು ಸಾವಿರದ ಹದಿನೈದರಿಂದ ಡೇಟಾ ನೋಡಿದ್ರೆ ನೋಡಬಹುದು ಸಾವಿರದ ನಾನೂರ ಎಂಬತ್ತೆಂಟು ಕೋಟಿಯಿಂದ ಶುರುವಾಗಿ ಶುರುವ ಸಾವಿರದ ಎಂಟುನೂರು ಎಂಟು ಸಾವಿರದ ಏಳ್ನೂರು ಒಂಬತ್ತು ಸಾವಿರದ ಒಂಬೈನೂರು ಹನ್ನೊಂದು ಸಾವಿರ ಹದೂರ್ ಸಾವಿರ ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರ ಹದಿನೇಳು ಸಾವಿರ ಇಪ್ಪತ್ತೆರಡು ಸಾವಿರ ಕೋಟಿಗೆ ಬಂದಿದೆ ನಿಂತಿದೆ ಹಾಗೆ ನೆಟ್ ಪ್ರಾಫಿಟ್ಗೆ ಬಂದ್ರೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಂಟುನೂರ ಐವತ್ತರಿಂದ ಶುರುವಾಗಿ ಸಾವಿರದ ಐವತ್ತೆಂಟು ಮತ್ತೆ ಡೌನ್ ಪರ್ಫಾರ್ಮೆನ್ಸ್ ಸ್ವಲ್ಪ ನಾನೂರ ಎಂಬತ್ತಾರು ಎಂಟುನೂರ ಅರವತ್ತೇಳು ಒಂಬೈನೂರು ಸಾವಿರದ ಮುನ್ನೂರು ಸಾವಿರದ ಐನೂರು ಸಾವಿರದ ಆರುನೂರು ಸಾವಿರದ ಒಂಬೈನೂರು मुर सवर दिननुरो इगा मुर सवर दम्भैदु ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಾ ಇದೆ ರಿಟರ್ನ್ ಆನ್ ಇಕ್ವಿಟಿ ಕೂಡ ನೋಡಬಹುದು ಡಬಲ್ ಡಿಜಿಟಲ್ ಇದೆ ಟೆನ್ ಇಯರ್ ಅಲ್ಲಿ ಸ್ವಲ್ಪ ಕಡಿಮೆ ಉಳಿದಂತೆ ಪರವಾಗಿಲ್ಲ ನಾಟ್ ಬ್ಯಾಡ್ ಸಿಎರ್ ಕೂಡ ಚೆನ್ನಾಗಿದೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸೊ ಹಾಗಾಗಿ ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇರುತ್ತೆ ಪ್ರಾಫಿಟ್ ಗ್ರೋತ್ ನೋಡಬಹುದು ಬರ್ಜರಿ ಪ್ರಾಫಿಟ್ ಗ್ರೋತ್ ಇದೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಒಳ್ಳೆ ನಂಬರ್ಸ್ ಇದೆ ತ್ರೀ ಇಯರ್ಸ್ ಅಲ್ಲಿ ಮಾತ್ರ ಸ್ವಲ್ಪ ಡೌನ್ ಇದೆ ಸೊ ಓವರ್ ಆಲ್ ನಾಟ್ ಬ್ಯಾಡ್ ನಂಬರ್ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ತುಂಬಾ ದೊಡ್ಡ ನಂಬರ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ನೀವು ಯಾವುದೇ ಬ್ಯಾಂಕಿಂಗ್ ಕಂಪನಿ ತೆಗೆದು ನೋಡಿ ನಾವು ಅತಿ ಹೆಚ್ಚು ನಂಬರ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಇದರಲ್ಲಿ ಬೆಟರ್ ನಂಬರ್ಸ್ ಅನ್ನ ಕಂಪನಿ ಒಂದಿದೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ ಎಫ್ ಎಸ್ ಇಪ್ಪತ್ತೊಂಬತ್ತು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಐಎಸ್ ನೋಡಬಹುದು ಪರ್ಸೆಂಟ್ ಇದೆ ಪಬ್ಲಿಕ್ ಇಪ್ಪತ್ತಾರು ಪರ್ಸೆಂಟ್ ಇದು ಕೂಡ ಪ್ರೊಫೆಷನಲಿ ಮ್ಯಾನೇಜ್ಡ್ ಕಂಪನಿ ಇಲ್ಲಿ ಯಾವುದೇ ರೀತಿಯ ಪ್ರಮೋಟರ್ಸ್ ಇರೋದಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ನಾವು ಕೋಟಕ್ ಮಹಿಂದ್ರ ಬ್ಯಾಂಕ್ ನ ಪರ್ಮೆನ್ಸ್ ಅನ್ನ ಒಂದ್ಸಲ ನೋಡಿದ್ರೆ ಮೊದಲಿಗೆ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಮೂರುವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ ಒನ್ ಇಯರ್ ಅಲ್ಲಿ ನೋಡಬಹುದು ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫಾರ್ಟಿ ಟೂ ಪರ್ಸೆಂಟ್ ಕಂಪೇರ್ ಟು ಕೋಟಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೆಡರಲ್ ಬ್ಯಾಂಕ್ ನೈಂಟಿ ಅಥವಾ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಬಟ್ ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಕ್ ಆಗೋದಿಲ್ಲ ಡೈರೆಕ್ಟ್ಲಿ ಯಾಕಂದ್ರೆ ಅದು ಒಂದು ದೈತ್ಯ ದೈತ್ಯ ಕಂಪನಿಗಳಿಗೂ ಸಣ್ಣ ಕಂಪನಿಗಳಿಗೂ ಕಂಪೇರ್ ಮಾಡ್ಲಿಕ್ಕೆ ಆಗೋದಿಲ್ಲ ಸ್ಟಿಲ್ ನಾವು ಅದಕ್ಕೂ ಇದಕ್ಕೂ ರಿಟರ್ನ್ಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಹಾಗೆ ಈ ಕಂಪನಿ ಕೂಡ ಎಚ್ ಡಿ ಎಫ್ ಸಿ ಬ್ಯಾಂಕ್ ತರ ಎರಡ್ ಸಾವಿರದ ಇಪ್ಪತ್ತೊಂದರ ಈಗಲೂ ಕೂಡ ಡೌನ್ ಅಲ್ಲೇ ಇದೆ ಅಥವಾ ಫ್ಲಾಟ್ ಪರ್ಫಾರ್ಮೆನ್ಸ್ ಅದನ್ನ ಕ್ಲಿಯರ್ ಆಗಿ ನೋಡಬಹುದು ಆಲ್ಮೋಸ್ಟ್ ಬಿಗ್ ಬ್ಯಾಂಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದಾವೆ ಎಕ್ಸೆಪ್ಟ್ ಐ ಸಿ ಐ ಸಿ ಬ್ಯಾಂಕ್ ಸೊ ಅದರಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಉಳಿದಂತೆ ಕೊಟ್ಟಾಗಬಹುದು ಎಚ್ ಡಿ ಎಫ್ ಸಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಆಬ್ವಿಯಸ್ಲಿ ಇವತ್ತಲ್ಲ ನಾಳೆ ಇವುಗಳು ಕೂಡ ಕಮ್ ಬ್ಯಾಕ್ ಅನ್ನ ಮಾಡೋ ತಾಕತ್ತು ಎರಡು ಕಂಪನಿಗಳಿಗೂ ಇದೆ ನೋಡೋಣ ಯಾವಾಗ ಕಂಬ್ಯಾಕ್ ಮಾಡ್ತೇವೆ ಅಂತ ಹಾಗೆ ಫೆಡರಲ್ ಬ್ಯಾಂಕ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಸ್ವಲ್ಪ ರಿಸ್ಕಿ ಸ್ಟಾಕ್ ಸಣ್ಣ ಕಂಪನಿ ಆಗಿರೋದ್ರಿಂದ ಅದೆಲ್ಲೂ ಕೂಡ ಇದ್ದೇ ಇರೋ ಅದೆಲ್ಲ ಕೂಡ ಬೇರ್ ಮಾಡಿ ಕಂಟಿನ್ಯೂ ಮಾಡ್ತೀವಿ ಅನ್ನೋರು ಸ್ಟಡಿ ಮಾಡಬಹುದು ಹಾಗೆ ರಿಸ್ಕ್ ನೋಡಬಹುದು ನೀವು ಎರಡ್ ಸಾವಿರದ ಹದಿನೇಳರಿಂದ ಕೂಡ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಿರ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತರ ಕೋವಿಡ್ ಕ್ರಾಶ್ ವರ್ಗೂ ಕೂಡ ಅರವತ್ತೈದು ಪರ್ಸೆಂಟ್ ಡೌನ್ ಆಯ್ತು ಸೊ ಅದರ ನಂತರ ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಇವತ್ತು ಡೌನ್ ಆಯ್ತು ಅಂತ ತಕ್ಷಣ ನಾಳೆ ಡೌನ್ ಆಗುತ್ತೋ ಅಪ್ ಆಗುತ್ತಾ ಗೊತ್ತಿಲ್ಲ ಸೊ ಡೌನ್ ಆಗ್ಲಿ ಅಪ್ ಆಗ್ಲಿ ಇವರ ಸ್ಥಾನಕ್ಕೆ ಇನ್ನೊಬ್ರು ಬಂದೇ ಬರ್ತಾರೆ ಅವ್ರು ಬರದೇ ಇರಬಹುದು ಜೊತೆಗೆ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡುತ್ತೆ ಒಬ್ಬ ಒಳ್ಳೆ ವ್ಯಕ್ತಿ ಬಂದ್ ಬಿಸ್ನೆಸ್ ಅನ್ನ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ ಹಾಗಾಗಿ ಅಂತ ಸಮಯದಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬರುತ್ತೆ ಬಟ್ ನೋಡೋಣ ಅವ್ರು ಬರಕ್ ಆಗಲ್ಲ ಅಂತ ಅಂದ್ರೆ ಏನ್ ಮಾಡಕ್ ಆಗುತ್ತೆ ಬೇರೆಯವ್ರನ್ನ ನೋಡ್ಲೇಬೇಕು ಸೊ ನೋಡೋಣ ಯಾರು ಕಂಪನಿ ತರುತ್ತೆ ಅಂತ ಈ ಸ್ಥಾನಕ್ಕೆ ಸೊ ಒಳ್ಳೆ ವ್ಯಕ್ತಿ ಏನತ್ತಂದ್ರೆ ಅಬ್ವಿಯಸ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಆ ನ್ಯೂಸ್ ಅನೌನ್ಸ್ಮೆಂಟ್ ಆದ್ಮೇಲೆ ಕೂಡ ಬರಬಹುದು ನೋಡೋಣ ಅವೆಲ್ಲ ಕೂಡ ಟೈಮ್ ತಗೊಳ್ಳುತ್ತೆ ಬಟ್ ಇವತ್ತಲ್ಲ ನಾಳೆ ಬರುತ್ತೆ ಗೊತ್ತಾಗುತ್ತೆ ಸೊ ಬಿತ್ತು ಅಂತ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಇನ್ವೆಸ್ಟ್ ಮಾಡಿರೋ ಆರಾಮಾಗಿ ಓಲ್ಡ್ ಮಾಡಬಹುದು ನನ್ನ ಪ್ರಕಾರ ಸೊ ನಾನಂತೂ ಓಲ್ಡ್ ಮಾಡ್ತೀನಿ ನಿಮಗೆ ಯಾವ್ದು ಬೆಟರ್ ಅನ್ಸುತ್ತೋ ಆ ಡಿಸಿಷನ್ ತಗೊಳ್ಬಹುದು ಸೊ ಹಾಗೆ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ ಈಗ ಬೈ ಮಾಡಬಹುದ ಕಂಪನಿಯನ್ನ ಸ್ಟಡಿ ಮಾಡಿ ನಿಮಗೆ ಒಳ್ಳೆ ಕಂಪನಿ ಅನ್ಸಿದ್ರೆ ಖಂಡಿತ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಾದ್ರೆ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಸೊ ಶಾರ್ಟ್ ಟರ್ಮ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡೋದಿಲ್ಲ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ನೀವು ಡಿಸಿಷನ್ ತಗೊಳ್ತೀರಿ ಅಂತಂದ್ರೆ ಖಂಡಿತ ತಗೊಳ್ಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇವರೆಗೂ ಜೈ ಹಿಂದ್ ಜೈ ಕರ್ನಾಟಕ